ಎರಡನೇ ಅಲೆಯ ಅಂತ್ಯದಲ್ಲಿ ನಿಂತ್ಕೊಂಡು ನೋಡಿದಾಗ ಉಳಿದ ದೇಶಗಳ ಹೋಲಿಕೆಯಲ್ಲಿ ನಾವು ಯಶಸ್ವಿಯಾಗಿ ಕೊರೋನಾ ಎದುರಿಸಿದ್ವಾ, ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಅವರಿದ್ದಾರೆ ಮೇಡಮ್, ಹಿರಿಯ ವೈದ್ಯರು ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ರಮೇಶ್ ಬಾಬು ಇದ್ದಾರೆ, ಕಾಂಗ್ರೆಸ್ ವಕ್ತಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ವಕ್ತಾರ ಮೋಹನ್ ವಿಶ್ವ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತ್ ನಾಥು ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನನ್ನಿಸ್ತಾ ಇದೆ ಸುಪ್ರೀಂ ಕೋರ್ಟ್ನ ನಿನ್ನೆಯ ಅಬ್ಸರ್ವೇಷನ್ ಅನ್ನ ಈ ಹಿಂದಿನ ಅಬ್ಸರ್ವೇಷನ್ಗಳ ಜೊತೆ ತಾಳೆ ಹಾಕಿ ನೋಡಿದಾಗ? ಯಾವುದೇ ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದು ಇಂಡಿಪೆಂಡೆಂಟ್ ಜುಡಿಷಿಯರಿ ಮತ್ತು ಮೀಡಿಯಾಗಳು ಹೇಗೆ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಜುಡಿಷಿಯರಿ ಮತ್ತು ಮೀಡಿಯಾಗಳು ಇಂಡಿಪೆಂಡೆಂಟ್ ಅಂದ ತಕ್ಷಣ ಯಾವತ್ತಿಗೂ ಚಾಟಿಯೇ ಬೀಸ್ತಾ ಇರಬೇಕು ಅಂತಕ್ಕಂಥದ್ದಿಲ್ಲ. ಒಳ್ಳೆ ಕೆಲಸಗಳಾದಾಗ ಬೆನ್ನು ತಟ್ಟತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಕೆಲಸ. ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಎರಡನೇ ಅಲೆ ಪೀಕ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೇ ಅನೇಕ ಬಾರಿ ಟೀಕ್ಸಿದ್ದೀವಿ. ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ಸ್ಗಳನ್ನ ಕೂಡ ನೀವು ಈಗ ಓದ್ತಾ ತೋರಿಸ್ತಾ ಇದ್ರಿ. ಏಪ್ರಿಲ್ನಲ್ಲಿ ಸುಮೋಟೋ ಆಗಿ ಆಕ್ಸಿಜನ್ ಸಪ್ಲೈಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿರ್ತಕ್ಕಂಥ ಬಂಚ್ ಆಫ್ ಅಪ್ಲಿಕೇಶನ್ಸ್ ಅನ್ನ ಸುಪ್ರೀಂ ಕೋರ್ಟ್ ಸುಮೋಟೋ ಆಗಿ ಎತ್ತಿಕೊಂಡ ನಂತರ ಏನೇನು ಅಬ್ಸರ್ವೇಷನ್ ಮಾಡಿತ್ತು ಅಂತಕ್ಕಂಥದ್ದು ನೀವು ಓದ್ ತೋರಿಸಿದ್ರಿ. ನಿಶ್ಚಿತವಾಗಿ ಆಗಿನ ಒಂದು ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಒಂದು ಕಡೆ ವ್ಯಾಕ್ಸಿನ್ ಪಾಲಿಸಿ ಮತ್ತು ಎರಡನೇ ಅಲೆಯನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಪ್ರಮುಖವಾಗಿ ಆಕ್ಸಿಜನ್ ಸಪ್ಲೈಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ರೀತಿಯಾಗಿರ್ತಕ್ಕಂಥ ಮಿಸ್ ಮ್ಯಾನೇಜ್ಮೆಂಟ್ ಅಂತೀರಾ, ಅಥವಾ ಆ ರೀತಿಯ ಆಂಟಿಸಿಪೇಷನ್ ಇರಲಿಲ್ಲ ಅಂತಕ್ಕಂಥದ್ದಂತೀರಾ, ಅಥವಾ ಗ್ರೌಂಡ್ ಲೆವೆಲ್ ನಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ ಅಂತೀರಾ, ಬೇರೆ ಬೇರೆ ಫ್ಲಾಸ್ಗಳು ನಿಶ್ಚಿತವಾಗಿವೆ ಅಂತ ಒಂದು ಪರಿಸ್ಥಿತಿ ತಲೆದೋರಿತು. ಆದ್ರೆ ಅದಾದ ನಂತರ ಎರಡು ಮೂರು ತಿಂಗಳಲ್ಲಿ ಪ್ರಮುಖವಾಗಿ ನನಗನ್ಸುತ್ತೆ ಅಜಿತ್, ಈಗ ನೀವು ಹಾಸ್ಪಿಟಲ್ನ ತಯಾರಿಯ ಬಗ್ಗೆ ಈಗ ಅದ ಮೂರನೇ ಅಲೆ ಬರುತ್ತೋ ಇಲ್ವೋ ಆಗೇನಾಗತ್ತೆ ಪ್ರಾಯಶಃ ಅದು ಗೊತ್ತಿಲ್ಲ, ಆದ್ರೆ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎರಡನೇ ಅಲೆ ಆರಂಭದಲ್ಲಿ ಆ ಒಂದು ಪ್ರಯತ್ನ ಆಗಿರ್ಲಿಲ್ವೋ ಅಥವಾ ಅದನ್ನ ಮಾಸಸ್ಗೆ ರೀಚ್ ಔಟ್ ಮಾಡ್ತಕ್ಕಂಥ ಪ್ರಯತ್ನ ಸರ್ಕಾರದಿಂದ ನಡೆದಿರ್ಲಿಲ್ವೋ, ಆದ್ರೆ ಕಳೆದ ಎರಡ್ ಮೂರು ತಿಂಗಳಲ್ಲಿ ನಾವು ಆಗಸ್ಟ್ ನಲ್ಲೇ ಪ್ರಾಯಶಃ ಎರಡರಿಂದ ಮೂರು ಬಾರಿ ಒಂದು ಕೋಟಿಯ ಮಾರ್ಕ್ ಅನ್ನ ಪರ್ ಡೇ ವ್ಯಾಕ್ಸಿನೇಷನ್ ನಲ್ಲಿ ತಲುಪಿದೀವಿ. ನರೇಂದ್ರ ಮೋದಿ ಅವರ ಒಂದು ಹುಟ್ಟಿದ ಹಬ್ಬದ ದಿನ 2,20,00,000 ವ್ಯಾಕ್ಸಿನ್ಸ್ ಗಳನ್ನ ದೇಶದಾದ್ಯಂತ ಕೊಟ್ಟಿದ್ದೀವಿ. ನಿಶ್ಚಿತವಾಗಿ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ಎರಡನೇ ಅಲೆಯ ನಂತರ ಕೇಂದ್ರ ಮತ್ತು ಎಲ್ಲಾ ರಾಜ್ಯ ಸರ್ಕಾರಗಳು ಒಳ್ಳೆಯ ಕೆಲಸ ಮಾಡಿವೆ ಅಂತಕ್ಕಂಥದ್ದು ಸ್ಪಷ್ಟ. ಪ್ರಾಯಶಃ ಸುಪ್ರೀಂ ಕೋರ್ಟ್ನ ಏನೊಂದು ನಿನ್ನೆ ಜಜ್ಮೆಂಟ್ ರಿಸರ್ವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ಅಬ್ಸರ್ವೇಷನ್ ಬಂದಿದೆ, ಅದು ಅದಕ್ಕೆ ಪೂರಕವಾಗಿದೆ ಅಂತ ಅನಿಸುತ್ತೆ. ಅದೇ ರಮೇಶ್ ಬಾಬು ಅವರೇ, ಆಯ್ತಲ್ಲ ಬಿಜೆಪಿ ಅವರಿಗೆ ಸುಪ್ರೀಂ ಕೋರ್ಟೇ ಹಿಂಗೆ ಹೇಳಿದೆ ನೋಡ್ರಿ, ಅವರ ಸ್ಟೇಟ್ಮೆಂಟ್ ಅನ್ನು ಫ್ರೇಮ್ ಹಾಕಿಸಿ ಇಟ್ಕೊಂಡು ಸುಪ್ರೀಂ ಕೋರ್ಟೇ ಶಭಾಷ್ಗಿರಿ ಕೊಟ್ಟ ಮೇಲೆ ಕಾಂಗ್ರೆಸ್ನವ್ರದ್ದೇನು ಅಂತಾರೆ? ಆ ಥರ ಅಲ್ಲದು, ನಿನ್ನೆ ಸುಪ್ರೀಂ ಕೋರ್ಟಿನ ಒಂದು ಬೆಂಚ್ ಏನೋ ಒಂದು ಅವ್ರ ಮುಂದೆ ನಡೀತಾ ಇರ್ತಕ್ಕಂಥ ವಿಚಾರಣೆನಲ್ಲಿ ದೇ ಮೇಡ್ ಸಮ್ ಅಬ್ಸರ್ವೇಷನ್, ಅಂದರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿಯಿಂದ ಯಾರು ವಿಕ್ಟಿಮ್ಸ್ ಇದ್ದಾರೆ ಅವರಿಗೆ 50,000 ರೂಪಾಯಿ ಪರಿಹಾರವನ್ನು ಕೊಡ್ತೇವೆ, ಅದಕ್ಕೆ ರಾಜ್ಯ ವಿಪತ್ತು ಪರಿಹಾರ ನಿಧಿಯನ್ನು ಸ್ವಲ್ಪ ಬಳಕೆ ಮಾಡ್ಕೋತೇವೆ ಅಂತೇಳಿ ಕೇಂದ್ರದ ಪರವಾಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಸ್ಟೇಟ್ಮೆಂಟ್ ಹಾಕಿದ್ದಾರೆ, ಅದನ್ನು ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಅಪ್ರಿಷಿಯೇಟೆಡ್ ಅಷ್ಟರ ಮಟ್ಟಿಗೆ. ಇನ್ನು ಜಜ್ಮೆಂಟ್ನ 5 October ದೇ ಹ್ಯಾವ್ ರಿಸರ್ವ್ಡ್, ಎಸ್ 5 ಪೂರ್ಣ ಪ್ರಮಾಣದ ಒಂದು ಜಜ್ಮೆಂಟ್ ಬರಬೇಕು. ಆ ಒಂದು ಅಬ್ಸರ್ವೇಷನ್ ಸಮಯದಲ್ಲಿ ಬೇರೆ ದೇಶಗಳಿಗೆ ಹೋಲಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ಪರಿಹಾರ ಏನು ಕೊಟ್ಟಿದ್ದೀರಾ, ಆ ವಿಷಯದಲ್ಲಿ ಇಂಡಿಯಾ ಎಸ್ ಡಿಡ್ ಗುಡ್ ಜಾಬ್ ಅಂತ ಹೇಳಿದೆ. ಅಟ್ ದ ಸೇಮ್ ಟೈಮ್ ದೇರ್ ಆರ್ ಸೆವರಲ್ ಲ್ಯಾಪ್ಸಸ್. ಈಗ ಒಂದು ಕಡೆ ಸುಪ್ರೀಂ ಕೋರ್ಟು, ಇವತ್ತೇನು ಭಾರತೀಯ ಜನತಾ ಪಕ್ಷದ ಮಾತೃಸಂಸ್ಥೆ ಸಂಘ ಪರಿವಾರ ದೇ ದೆಮ್ ಸೆಲ್ಫ್ ಅಬ್ಸರ್ವ್ಡ್ ದ ಇದು. ನೀವು ಅದನ್ನ ಅಷ್ಟು ನಾನು ಡಿಟೇಲ್ ಆಗಿ ಯಾಕೆ ನಾವು ಬಿಗಿನಿಂಗಲ್ಲೇ ಹೇಳಿದೆ ಅಂತಂದ್ರೆ ನೀವು ಹೇಳೋದಕ್ಕೆ ಅವಕಾಶ ಆಗಬಾರ್ದು ಅಂತ ನಾನೇ ಹೇಳ್ಬಿಟ್ಟೆ. ಹಿಂಗೆಲ್ಲ ಉಗಿದಿತ್ತಿದೆ ಸುಪ್ರೀಂ ಕೋರ್ಟ್, ದೇಶದ ಬೇರೆ ಬೇರೆ ಹೈಕೋರ್ಟ್ಗಳು ಹಿಂಗೆ ಉಗಿದಿದ್ದು ಅಂದ್ರೆ ಯಾವಾಗ ಹಳಿ ತಪ್ಪಿತ್ತು ಅವಾಗ ಚಾಟಿ ಬೀಸಿದ್ದಾರೆ. ಇಲ್ಲ ಖಂಡಿತ, ಸುಪ್ರೀಂ ಕೋರ್ಟ್ ಆಯಾ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಗಳಿರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎಚ್ಚರಿಕೆ ಕೊಡುವಂಥ ವಿಚಾರಗಳನ್ನ ಎಲ್ಲ ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದಾವೆ. ಇಟ್ ಈಸ್ ಎ ಗುಡ್ ಮೂವ್, ಮತ್ತೆ ನಮ್ಮ ಸಂವಿಧಾನದಲ್ಲಿ ಅದೊಂದು ಇಂಡಿಪೆಂಡೆಂಟ್ ಬಾಡಿ. ಸೊ ಹಾಗಾಗಿ ನಾವೇನು ಪ್ರಜಾಪ್ರಭುತ್ವದ 4 ಅಂಗ ಅಂತ ಕರಿತೇವೆ, ನ್ಯಾಯಾಂಗ ಇವತ್ತು ಸಹ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾವು ಒಪ್ಕೋತೇವೆ, ಸ್ವಾಗತ ಮಾಡ್ತೇವೆ, ಪ್ರಶ್ನೆ ಬೇರೆ. ಬಟ್ ಇಲ್ಲಿ ಏನು ರಿಟ್ಪಿಟೇಷನ್ ದಾಖಲಾದಂಥದ್ದು,
ಯಾರು ವಿಕ್ಟಿಮ್ಸ್ ಇದ್ದಾರೆ ಅವ್ರಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಕೊಡಬೇಕು ಅಂತ ಏನು ರಿಟ್ ಪಿಟಿಷನ್ಗಳು ಜಾರಿಯಾಗಿದೆ, ಮತ್ತು ನಿರ್ವಹಣೆಯಲ್ಲಿ ಫೇಲೂರ್ ಆಗಿದೆ ಅಂತ ಏನು ಜಾರಿಯಾಗಿ ಪಿಟಿಷನ್ ದಾಖಲಾಗಿದೆ. ಆ ಪಿಟಿಷನ್ಗೆ ಸಂಬಂಧಪಟ್ಟಂತೆ ಕೊಟ್ಟಂಥ ಭಾಗಶಃ ಒಂದು ಅಭಿಪ್ರಾಯದಲ್ಲಿ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ದಟ್, ಅದನ್ನು ನಾನು ಒಪ್ಕೋತೀನಿ, ನಾನು ಅದನ್ನು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ನೋ ಅದರ್ ಕಂಟ್ರಿ ಮ್ಯಾನೇಜ್ ಟು ಡೂ ವಾಟ್ ಇಂಡಿಯಾ ಡಿಡ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ರೆಸ್ಪಾನ್ಸ್ ಟು ಕೊರೋನಾ ವೈರಸ್ ಪ್ಯಾಂಡಮಿಕ್. ಎಸ್, ವಿ ಆರ್ ಗೋಯಿಂಗ್ ಟು ವೆಲ್ಕಮ್ ಇಟ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ. ಪ್ರಶ್ನೆ ಅದಲ್ಲ, ಓವರಾಲ್ ನೀವು ನೋಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ವೈಫಲ್ಯಗಳನ್ನ ಒಪ್ಕೋಬೇಕಾಗುತ್ತೆ. ಯಾಕೆಂದರೆ ನೀವಿವತ್ತು ಮೇ 1ನೇ ತಾರೀಕು ನಂತರ 18 ವರ್ಷದ ಮೇಲ್ಪಟ್ಟವರಿಗೆ ಎಲ್ರಿಗೂ ಸಹ ನಾವು ವ್ಯಾಕ್ಸಿನ್ ಕೊಡ್ತೀವಿ ಅಂತೇಳಿ ದೇಶದ ಪ್ರಧಾನಮಂತ್ರಿಗಳೇ ಮನ್ ಕಿ ಬಾತ್ ಅಲ್ಲಿ ಸ್ವತಃ ಸ್ಪಷ್ಟಪಡಿಸಿದ್ರು, ಇವತ್ತಿನವರು ಕೊಡೋಕ್ಕಾಗಿಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ವೈಫಲ್ಯಗಳ ಮಧ್ಯೆ ಇವರೇನು ಪರಿಹಾರ ಕೊಡೋದಕ್ಕೆ 50,000 ಕೊಡ್ತೀವಿ ಅಂತ ಅಂದ್ಬಿಟ್ಟು ಅಫಿಡವಿಟ್ ದಾಖಲು ಮಾಡಿದ್ದಾರೆ, ಅದ್ರ ಬಗ್ಗೆ ಸುಪ್ರೀಂ ಕೋರ್ಟು ಪಾರ್ಷಿಯಲ್ ಒಪಿನಿಯನ್ ಎಸ್ ಗಿವನ್. ಅಕ್ಟೋಬರ್ 5ನೇ ತಾರೀಕು ಏನು ಜಜ್ಮೆಂಟ್ ಬರ್ತದೆ, ಯು ಆರ್ ಸ್ಟಿಲ್ ಆಫ್ ದ ಒಪಿನಿಯನ್ ದಟ್ ದಿಸ್ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಮಿಸರಬಲಿ ಫೇಲ್ಡ್ ಇನ್. ಡೆಫಿನೆಟ್ಲಿ ಡೆಫಿನೆಟ್ಲಿ ಇಟ್ ಈಸ್ ದ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್. ಮೋಹನ್ ಅಜಿತ್, ಫಸ್ಟ್ ಆಫ್ ಆಲ್ ಐ ವೆಲ್ಕಮ್ ನಮ್ಮ ಕಾಂಗ್ರೆಸ್ ವಕ್ತಾರರು ಒಪ್ಕೊಂಡಿದ್ದಕ್ಕೆ, ಎಲ್ಲೋ ಒಂದ್ ಕಡೆ ಅಬ್ಸರ್ವೇಷನ್ ಮಾಡಿದ್ದಾರೆ ಅಂತ ಹೇಳಿ. ಬಟ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರು ಅಷ್ಟೇ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ನಾನು ಕೋವಿಡ್ ನಿರ್ವಹಣೆ ಸರಿಯಾಗಿ ಮಾಡಿದ್ದೀನೋ ಇಲ್ಲವೋ ಅಂತ ಫೈಲ್ ಮಾಡಲ್ಲ, ಅಥವಾ ಅಪೋಸಿಷನ್ ಪಾರ್ಟಿಯವರು ಇವರು ಮಾಡಿದಾರೋ ಇಲ್ವೋ ಅಂತ ಫೈಲ್ ಮಾಡಿ ಅದಕ್ಕೋಸ್ಕರ ಸ್ಪೆಸಿಫಿಕ್ಕಾಗಿ ಎಲ್ಲೋ ಒಂದು ಜಡ್ಜ್ಮೆಂಟ್ ಆಗಲಿ ಒಂದು ಹೇಳಿಕೆ ಆಗಲಿ ಬರೋಲ್ಲ. ಈ ಹೇಳಿಕೆಗಳು ಬರೋದು ಯಾವುದೋ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಬೇಕಾರೆ ಆ ಮಧ್ಯದಲ್ಲೇ ಈ ಹೇಳಿಕೆ ಬರೋದು. ಸೊ ನಾವು ಈ ತೋಳ ಹಳ್ಳಕ್ಕೆ ಬಿದ್ದರೆ ಆಳಗೊಂದು ಕಲ್ಲು ಅನ್ನೋ ಹಾಗೆ ನೀವು ಆಗಲೇ ಹೇಳಿದ್ರಿ, ಯಾವಾಗಿಂದ April 2020 ನಿನ್ನೆ ಮೊನ್ನೆವರೆಗೂ ಹೈಕೋರ್ಟ್ಗಳಾಗ್ಬೋದು ಸುಪ್ರೀಂ ಕೋರ್ಟ್ಗಳಾಗ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಚಾಟಿ ಬೀಸಿದಾಗ್ಬೋದು. ಹೌದು, ನಾವು ಒಪ್ಕೊಳ್ತೀವಿ. ಸಿ ಅವಾಗ ಒಪ್ಕೊಳ್ಳಿಲ್ಲ ನೀವು, ಅಲ್ಲ ಅವಾಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಬೈತಿದ್ದಾಗ ಏನಂದ್ರಿ ಅಜಿತ್? ಅಲ್ಲ, ನಾವು ಹೇಳೋದು ಶಾಸಕಾಂಗದ ಕಾರ್ಯವಿಧಾನದಲ್ಲಿ ನ್ಯಾಯಾಂಗದ ಇಂಟರ್ವೆನ್ಷನ್ ಬಹಳ ಆಗ್ತಾ ಇದೆ ಅಂತ. ಆದ್ರೂ ನೋಡಿ, ನಮಗೆ ಸರಿಯಾದ PPE ಕಿಟ್ಗಳ ಸಮಸ್ಯೆ ಇತ್ತು, ಆಮೇಲೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳ ಸಮಸ್ಯೆ ಇತ್ತು, ರೆಮಿಡಿವೈಸರ್ ಕೊರತೆ ಇತ್ತು. ಪ್ರತಿ ಸಮಯದಲ್ಲೂ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಮಾಡಿದಾಗ ಅದಕ್ಕೆ ಏನು ಬೇಕೋ ಅದಕ್ಕೆ ತಕ್ಕ ಒಂದು ಏನು ಹೇಳ್ತಾರೆ ಶ್ರಮ ವಹಿಸಿ ಎಲ್ಲೆಲ್ಲಿಂದ ಏನೇನು ತರಿಸ್ಬೇಕು ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ನಾವು ಕೋವಿಡ್ ನಿರ್ವಹಣೆಯಲ್ಲಿ ನಿಜವಾಗ್ಲೂ ಗೆದ್ದಿದ್ದೀವಿ. ಸುಪ್ರೀಂ ಕೋರ್ಟ್ ಹೇಳಿದಂಗೆ ಯಾಕೆ ಸುಪ್ರೀಂ ಕೋರ್ಟ್ ನೋ ಅದರ್ ಕಂಟ್ರಿ ವುಡ್ ಹ್ಯಾವ್ ಡನ್ ಲೈಕ್ ದಿಸ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಎರಡನೇ ಅತಿ ಹೆಚ್ಚು ಪಾಪ್ಯುಲಿಸ್ಟಿಕ್ ದೇಶ ಭಾರತ, ನೀವು 137 ಕೋಟಿ ಜನಸಂಖ್ಯೆ ಇರುವಂಥ ಭಾರತ ದೇಶದಲ್ಲಿ ಸಡನ್ ಆಗಿ ಕಣ್ಣಿಗೆ ಕಾಣದೆ ಇರೋ ಒಂದು ವೈರಸ್ ಅಂತ ಬಂದಾಗ ನೀವು ಅದ್ರ ವಿರುದ್ಧ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ವಿತ್ 0, ಐ ಕ್ಯಾನ್ ಸೇ ವಿತ್ 0, ನಾ ಹೇಳಿದ್ನಲ್ಲ PPE ಕಿಟ್ಸ್ ಇರಲಿಲ್ಲ, ಸೊ 0 ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅದನ್ನು ಸುಪ್ರೀಂ ಕೋರ್ಟ್ ಅಲ್ಲ ಯಾರಾದ್ರೂ ಅದನ್ನು ಸ್ವಾಗತಾರ್ಹ ಮಾಡ್ತಾರೆ? ಎಕ್ಸೆಪ್ಟ್ ಫಾರ್ ಕಾಂಗ್ರೆಸ್, ಅವ್ರು ಬಿಡಿ, ಅವ್ರು ಡೇ 1 ಇಂದನೂ ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ. ಹೇಳಿದ್ನಲ್ಲ, ನೀವು ಕೂತರು ತಪ್ಪು ಎದ್ರೂ ತಪ್ಪು, ಸೊ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು ಕಾಂಗ್ರೆಸ್ ವಕ್ತಾರರು. ಹಾಗಾದ್ರೆ ವ್ಯಾಕ್ಸಿನ್ ವಿಚಾರದಲ್ಲಿ ಎರಡನೇ ಅಲೆಗಿಂತ ಮುಂಚೆ ಆ ಮಟ್ಟದ ಒಂದು ಮಾಸ್ ಡ್ರೈವ್ ಮಾಡಬೇಕು ಅಂತ ಹೋದಾಗ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನ ಮಾಡಿ ಅಥವಾ ಅದ್ರ ಬಗ್ಗೆ ಒಂದು ಕೆಟ್ಟ ಅಪಪ್ರಚಾರ ಮಾಡಿದ್ಯಾರು ಕಾಂಗ್ರೆಸ್? ಹಾಗಾದ್ರೆ ಸೊ ಕಾಂಗ್ರೆಸ್ ತಾನೇ ಮಾಡಿದ್ದು, ಈ ಇಂಜೆಕ್ಷನ್ ತಗೊಂಡ್ರೆ ಅದಾಗ್ಬಿಡುತ್ತೆ, ಮತ್ತೆ ನಮ್ಮ ಅಖಿಲೇಶ್ ಯಾದವ್ UP ಅವರು ಇದು BJP ಇಂಜೆಕ್ಷನ್ ಅಂತ ಹೇಳ್ತಾರೆ, ಇನ್ನೊಬ್ರು RSS ಇಂಜೆಕ್ಷನ್ ಅಂತ ಹೇಳ್ತಾರೆ. ಈ ರೀತಿ ಅಪಪ್ರಚಾರ ಮಾಡೋ ಸಮಯದಲ್ಲೂ ಕೂಡ ನಾವು ಈ ಮಟ್ಟದ ಒಂದು ಎಷ್ಟು ಆಸ್ ಆಫ್ ನೋ ನೋಡ್ತಾ ಇದೆ 84.65 crores ಅಂದ್ರೆ ಆಲ್ಮೋಸ್ಟ್ ಅಮೆರಿಕಾ ಪಾಪ್ಯುಲೇಷನ್ ಡಬಲ್ ಅಷ್ಟು ವ್ಯಾಕ್ಸಿನೇಷನ್ ಮಾಡಿದೀವಿ ನಾವು. ಸೊ ವ್ಯಾಕ್ಸಿನೇಷನ್ ಒಂದೇ ಪರಿಹಾರ ಅಂತ ಗೊತ್ತಾದಾಗ ವ್ಯಾಕ್ಸಿನೇಷನ್ ಡ್ರೈವ್ನ ಆ ಮಟ್ಟಕ್ಕೆ ಸ್ಪೀಡ್ ಅಪ್ ಮಾಡಿದೀವಿ. ಮೊನ್ನೆ ನರೇಂದ್ರ ಮೋದಿಜಿಯವರ ಬರ್ಡೇ ದಿವಸ ಆಲ್ಮೋಸ್ಟ್ 2.5 crore ವ್ಯಾಕ್ಸಿನೇಷನ್ ಡ್ರೈವ್ ಮಾಡಿದೀವಿ ನಾವು. ಸೊ ಇದಕ್ಕಿಂತ ನಮ್ಮಂಥ ಒಂದು ಪಾಪ್ಯುಲಿಸ್ಟಿಕ್ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ದಿರೋ ಕಡೆ ನಾವು ಇನ್ಫ್ರಾಸ್ಟ್ರಕ್ಚರ್ನ ಮೆಡಿಕಲ್ ಲೆವೆಲಲ್ಲಿ ಬಿಲ್ಡ್ ಮಾಡಿ ಈ ಮಟ್ಟದ ಕರೋನಾ ಕಂಟ್ರೋಲ್ ಮಾಡಿದೀವಿ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಿಜವಾಗ್ಲೂ ಇದನ್ನೆಲ್ಲ ಬೇಸ್ ಇಟ್ಕೊಂಡೇ ಹೇಳಿದೆಯಾ ಹೊರತು ಸುಮ್ಮನೆ ಏನೋ ಒಂದು ಗಾಳಿಯಲ್ಲಿ ಗುಂಡಿಡಬೇಕು ಅಂತ ಹೇಳಿಲ್ಲ. ಇದು ನಾವು ಸುಪ್ರೀಂ ಕೋರ್ಟ್ನ ಈ ಏನು ಹೇಳ್ತಾರೆ ಅದಕ್ಕೆ ತೀರ್ಪು ಅಂತ ನಾನು ಹೇಳಲ್ಲ, ಯಾಕಂದ್ರೆ ತೀರ್ಪು ಅಲ್ಲ ಇದು ಅಬ್ಸರ್ವೇಷನ್. ಅಬ್ಸರ್ವೇಷನ್ ನಿಜವಾಗ್ಲೂ ವೆಲ್ಕಮ್ ಮಾಡ್ತೀವಿ. ಸೊ ದಟ್ಸ್ ವಾಟ್ ಈಸ್ ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್, ನಾನು ಕೊರೋನಾ ವಿರುದ್ಧದ ಹೋರಾಟವನ್ನು ಒಂದು ಮ್ಯಾಚ್ ಅಂತ ಅನ್ಕೊಂಡ್ರೆ ಮಿಡ್ಲ್ ಆರ್ಡರ್ನಲ್ಲಿ ಕುಸಿದು ಹೋಗಿತ್ತು ಈ ದೇಶ, ಮಿಡ್ಲ್ ಆರ್ಡರ್ನಲ್ಲಿ. ಬಟ್ ಮ್ಯಾಚ್ ಎಂಡಿಗೆ ಬಂದಂಗೆ ಇಡೀ ಪಂದ್ಯದ ಮೇಲೆ ಒಂದು ಹಿಡಿತ ಸಾಧಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ದಟ್ ಈಸ್ ವಾಟ್ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ನಲ್ಲಿ ಅದು ಕಾಣಿಸ್ತಾ ಇದೆ. ಹೌದು, ಬಿಗಿನಿಂಗಲ್ಲಿ ಭಾಳ ಚೆನ್ನಾಗಿತ್ತು, ಸುಪ್ರೀಂ ಕೋರ್ಟು ಹೊಗಳಿತು. ಮಧ್ಯದಲ್ಲಿ ಯಾವಾಗ ಹಳಿ ತಪ್ಪಿತ್ತು ಅವಾಗ ಏನೇನು ಚಾಟಿ ಬೀಸಬೇಕೆಲ್ಲ ಚಾಟಿ ಬೀಸಿತ್ತು. ಈಗ ಎರಡನೇ ಅಲೆ ಎಂಡಿಗೆ ಬಂದಾಗ ಹಿಂತಿರುಗಿ ನೋಡಿದ್ರೆ ಏ ಪರವಾಗಿಲ್ಲಪ್ಪ, ಬೇರೆ ದೇಶಗಳ ಕಂಪ್ಯಾರಿಸನ್ನಲ್ಲಿ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದ. ಅಜಿತ್ ಅವರೇ, ಲೆಫ್ಟ್ ರೈಟ್ ಮಧ್ಯದಲ್ಲಿ ನಾನು ದ ಸೆಂಟ್ರಿಸ್ಟ್ ಮೋಸ್ಟ್ ಸೈಂಟಿಫಿಕ್ ಆಗಿ ಮಾತಾಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಹೇಳಿದ್ದು 100 to 100 200 times ಸತ್ಯ ಅಂತ ನಾನು ಒಬ್ಬ ವೈದ್ಯಳಾಗಿ ಹೇಳ್ತೀನಿ. ಯಾಕಂದರೆ ನನ್ನ ಫ್ರೆಂಡು ಫ್ಯಾಬಿಯೋಲಾ ಅಂತ ಕಾರ್ಡಿಯೋಲಜಿಸ್ಟು, ಇಟಲಿಯವಳು, ಅಲ್ಲಿ ಜನ ನೊಣ ಸತ್ತಂಗೆ ಸತ್ತಾಗ
ಒಂದು ಪಿಟ್ ಅನ್ನಲಿಲ್ಲ. ನಾನು ಇಷ್ಟು ಕೇಳ್ತಾ ಇದ್ರು ಕೂಡ ಒಂದು ಅವಳು ಮಗು ಆಗಿದ್ದಾಗ ಹೋಗ್ತಾ ಇರೋ ಚರ್ಚದ ಹಾಕಿಬಿಟ್ಟು ಗಾಡ್ ವಿಲ್ ಸೇವ್ ಅಸ್, ಗಾಡ್ ವಿಲ್ ಸೇವ್ ಅಸ್ ಅಂದರು. ಆದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇತ್ತು, ಅತ್ಯಂತ ಮೊದಲೇ ಅಲೆಯಲ್ಲಿ ಅತ್ಯಂತ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದು ಭಾರತ. ನೀವು 58 ದೇಶಗಳನ್ನು ತಗೊಂಡ್ರೆ ಯುರೋಪು ಮತ್ತು ಅಮೇರಿಕಾ ಕಂಪೇರ್ ಮಾಡಿದರೆ ಆ 58 ದೇಶಕ್ಕಿಂತ ನಮ್ಮ ಭಾರತ ಚೆನ್ನಾಗಿತ್ತು. ಆದರೂ ಕೂಡ ನಮ್ಮಲ್ಲಿ ಅಪಸ್ವರಗಳು ಜಾಸ್ತಿ ಇತ್ತು. ಯಾಕಂದರೆ ನಮ್ಮ ದೇಶದಲ್ಲಿ ಒಂದು ಕಡೆಗೆ ಅಜ್ಞಾನ, ಇನ್ನೊಂದು ಕಡೆಗೆ ಅಹಂಕಾರ. ಈ ಅಜ್ಞಾನ ಅಹಂಕಾರದ ಕಾಂಬಿನೇಷನ್ ಇದೆಲ್ಲ ಮೋಸ್ಟ್ ಡೆಡ್ಲಿ. ಓಕೆ, ನಾನು ಅಯ್ಯಪ್ಪ ಇನ್ನು ನಮ್ಮ ದೇಶದಲ್ಲಿ ಅಮೇರಿಕಾಗೆ ಹೀಗಾದರೆ, ನ್ಯೂಯಾರ್ಕ್ ಹೀಗಾದರೆ, ಬಾರ್ಸಿಲೋನಾ ಹೀಗಾದರೆ, ಮಿಲಾನ್ ಹೀಗಾದರೆ ಇನ್ನು ನಮ್ಮ ದೇಶ ಏನು ಅಂತ ಅಷ್ಟು ಗಾಬರಿಯಾಗಿದ್ದೆ. ಅಂಥ ಸಮಯದಲ್ಲಿ ಜಾನ್ ಹೈ ತೋ ಜಹಾನ್ ಹೈ ಅಂತ ಏನು ಜೀವ ಉಳಿಸಿದ್ರಲ್ಲ, ಅದು ಯಾರೂ ಮಾಡಲಿಲ್ಲ, ಯಾವ ದೇಶದವರು ಮಾಡಲಿಲ್ಲ. ಲಾಕ್ಡೌನನ್ನು ನಮ್ಮ ದೇಶದಲ್ಲಿ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಮೂರು ಸಲ ಮಾಡಿದ್ದು ನಮ್ಮ ದೇಶ. ಆದರೆ ದುರಂತ ಏನಾಯ್ತಂದರೆ ಲಾಕ್ಡೌನಿಂದ ಆರ್ಥಿಕತೆ ಹಾಳಾಯಿತು. ಇನ್ನೊಂದು ಕಡೆಗೆ ಜನ ನಮಗೆ ಭಾರತೀಯರು ನಮಗೆ ಇಮ್ಯುನಿಟಿ ಇದೆ, ನಮಗೇನಾಗೋದಿಲ್ಲ ಅಂತ ಅಹಂಕಾರದಿಂದ ಮೆರೆಯೋಕ್ಕೆ ಶುರು ಮಾಡಿದರು. ಎಲ್ಲಿ ಸಮಾಜ ಸರ್ಕಾರ ಜೊತೆ ಕೈ ಜೋಡಿಸಲ್ವೋ ಅದಕ್ಕೆ ಸರಿಯಾಗಿ ನಮ್ಮಲ್ಲಿ 11 ರೂಪಾಂತರ ವೈರಾಣು ಇದ್ದರೂ ಕೂಡ ತೊಂದರೆ ಆಗಿರಲಿಲ್ಲ. ಯಾವಾಗ ಸೂಪರ್ ಸ್ಪ್ರೆಡ್ಡರು ಬ್ರೆಜಿಲ್ಲು ಇಂಗ್ಲೆಂಡಿಂದ ಬಂತಲ್ಲ ಸೌತ್ ಆಫ್ರಿಕಾನಿಂದ, ಇಟ್ ವಾಸ್ ಅ ಬಿಗ್ ಬ್ಲೋ. ಬಿಗ್ ಬ್ಲೋ ಅಂದರೆ ಏನು, ಮಹಾರಾಷ್ಟ್ರ ಕೇರಳ ಮ್ಯಾಕ್ಸಿಮಮ್ ಮೊದಲನೇ ಅಲೆ ಬೇರೆ ಬೇರೆ ದೇಶಗಳಲ್ಲಿ ಹೆಂಗ್ ಕಾಡ್ತಲ್ಲ ಅದರಿಂದ ಪಾಠ ನಾವು ಕಲಿಯಲಿಲ್ಲ. ಬೇರೆ ಎರಡನೇ ಅಲೆ ಭಾರತಕ್ಕೆ ಬರೋ ಅಷ್ಟೊತ್ತಿಗೆ ನಾವು ಒಂದು ಪಾಠ ಕಲಿಬೇಕಾಗಿತ್ತು. ಹೌದು, ಆಕ್ಸಿಜನ್ ಸ್ಟಾಕ್ ಮಾಡ್ಕೊಳ್ಬೇಕು, ಐಸಿಯು ಬೆಡ್ಗಳ ವ್ಯವಸ್ಥೆ ಜಾಸ್ತಿ ಮಾಡ್ಕೋಬೇಕು. ಇಲ್ಲ, ನಾನು ಅದನ್ನ ಹೇಳ್ತೀನಿ, ಬಹುಶಃ ನನ್ನ ಅನಿಸಿಕೆ ನೀವು ಒಪ್ಪದೇ ಇರ್ಬೋದು. ಯಾಕಂದ್ರೆ ಮೀಡಿಯಾ ಎಷ್ಟು ಹೈಪ್ ಮಾಡಿದ್ದಾರೆ ಆಕ್ಸಿಜನ್ ಬಗ್ಗೆ ಅಂದರೆ ನನ್ನ ಮಾತು ನಿಮಗೆ ಭಾಳ ಅಗೌಣ ಅನಿಸ್ಬೋದು. ನಿಜವಾಗ್ಲೂ ಯಾರೂ ಆಕ್ಸಿಜನ್ ಇಲ್ಲದೆ ಸಾಯೋದಿಲ್ಲ, ಅದು ತಪ್ಪು ಕಲ್ಪನೆಯನ್ನು ಮೀಡಿಯಾ ತುಂಬ್ತಾ ಇರೋದು ಒಂದನೇದು. ಎರಡನೇದು, ಅವ್ರು ಸತ್ತರೆ ಕೊರೋನಾದಿಂದ ಆಗಿರೋಂಥ ನಿಮೋನೈಟಿಸ್ನಿಂದ, ಲಂಗ್ ಡ್ಯಾಮೇಜ್ನಿಂದ, ಲಂಗಲ್ಲಿ ಆಲ್ವುಲೈ ಬ್ಲಾಕ್ ಆಗಿರೋದ್ರಿಂದ ಈ ಕಡೆ ಆಕ್ಸಿಜನ್ನು ಆ ಕಡೆಗೆ ಹೋಗಿ ಆ ಕಡೆ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗಕ್ಕೆ ಅಲ್ಲಿ ಆಗದೆ ಇರೋದ್ರಿಂದ. ಒಂದು ನಿಮಿಷ ಕೇಳಿ, ಈಗ ನಿಮ್ಮ ಮನೆಗೆ ನೀವು 4 ಜನ ಇದ್ದೀರಾ, 40 ಜನ ಬಂದರೆ ನಿಮ್ಮ ಮಿಸ್ಸೆಸ್ ಅಡುಗೆ ಮಾಡ್ತಾರೆ, 400 ಜನ ಬಂದರೂ ಮಾಡ್ಬೋದು, 4,000 ಜನ ಬಂದರೆ ಏನು ಮಾಡ್ತೀರಾ ನೀವು? ಇದು ನಮ್ಮ ದೇಶದಲ್ಲಿ ಆಗಿದ್ದೆ ಹಾಗೆ. ಆಗ ನಮ್ಮ ಸಮಾಜ ಸರ್ಕಾರದ ಜೊತೆಗೆ ಕೈ ಜೋಡಿಸ್ಲಿಲ್ಲ, ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗೋಯ್ತು. ಇದು ಸ್ಪ್ರೆಡ್ ಆಗಬೇಕಾದ್ರೆ ಆಕ್ಸಿಜನ್ನು ನೀವು ನೋಡ್ಬೋದು, ಇನ್ನು ಯಾವ ದೇಶದಲ್ಲೂ ಇಡೀ ವಿಶ್ವದಾದ್ಯಂತ ಆಕ್ಸಿಜನ್ಗೆ ಹರಸಾಹಸ ಪಟ್ಟಂತಾಗದು ಎಲ್ಲೂ ಇಲ್ಲ. ಕೇಳದೇನೆ ವಿದೇಶದವರು ಕಳಿಸಿದ್ರು ಆಕ್ಸಿಜನ್ಗೆ, ರೈಲ್ವೆ ಎಕ್ಸ್ಪ್ರೆಸ್ ಅಂತ ಟ್ರೈನ್ಗಳನ್ನ ಕಳಿಸಿದ್ರು, ಫ್ಲೈಟಲ್ಲಿ ಬಂದು. ಎಲ್ಲಾದರೂ ಇಂಥದನ್ನು ಕೇಳಿದ್ದೀರಾ ನೀವು ಜಗತ್ತಲ್ಲಿ? ಎಲ್ಲಾದರೂ ಕೇಳಿದಿರ? ಒಂದು ದೇಶ ತೋರಿಸಿ ಇಷ್ಟು ಆಕ್ಸಿಜನ್ಗೆ ಶ್ರಮ ಪಟ್ಟಿದ್ದು, ಅದು ನಮ್ಮ ದೇಶ. ಎರಡನೇದು ಎಕ್ಸ್ಟ್ರಾ ಆರ್ಡಿನರಿ ಪ್ರಾಬ್ಲಮ್. ಆ ಸವಾಲನ್ನು ಅವರು ಸವಾಲಾಗಿ ಸ್ವೀಕರಿಸಿ ಅದನ್ನು ಮೇಲೆ ಎದ್ದು ಬಂದ್ರಲ್ಲ, ಅದು ದೊಡ್ಡತನ. ಅದನ್ನು ನಾವೆಲ್ಲರೂ ಮೆಚ್ಚಬೇಕಾಗಿದ್ದೆ. ಯಾಕಂತಂದರೆ ಆಕ್ಸಿಜನ್ ಇಲ್ಲ ಆಕ್ಸಿಜನ್ ಇಲ್ಲ ಅಂತ ಕಿರ್ಚಾಡೋದು ಮುಖ್ಯ ಅಲ್ಲ, ಆ ಆಕ್ಸಿಜನ್ ನಿರ್ವಹಣೆ ಮಾಡೋದಿದೆಯಲ್ಲ ಅದು ಭಾಳ ಮುಖ್ಯ. ಅದು ಇದಕ್ಕಿಂತ ಅದ್ಭುತವಾಗಿ ಇಡೀ ಯಾವ ಜಗತ್ತಿನಲ್ಲೂ ಆಗಿಲ್ಲ. ಅದಲ್ಲದೆ ನಮಗೆ ಆಕ್ಸಿಜನ್ ಕೊಡಿ ಅಂತ ಕೇಳಲಿಲ್ಲ, ಆದರೆ ಜನರೇ ನಮಗೆ ಕೊಡೋಕ್ಕೆ ಬಂದರು. ಅಂದರೆ ಭಾರತದ ಬಗ್ಗೆ ಎಷ್ಟು ಒಳ್ಳೆಯ ಗುಣ ಆದರೆ, ಅಂದರೆ ಭಾವನೆ ಜನರಿಗಿದೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಎರಡನೇದು ಲಸಿಕೆ ಬಗ್ಗೆ ಹೇಳಿದ್ರಲ್ಲ, ಮೊದಲು ಲಸಿಕೆ ಬೇಕಾಗತ್ತೆ ಅಂತ ಎಕ್ಸ್ಟ್ರಾ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು, ಆದರೆ ನೆಗೆಟಿವ್ ಪ್ರಪಗಂಡ ಆಗಿರೋದ್ರಿಂದ ತಗೊಳ್ಳಲಿಲ್ಲ, ಅದು ಎಕ್ಸ್ಪೈರಿ ಡೇಟಿಗೆ ಬಂದಿತ್ತು. ಅದನ್ನ ಕೊಡೋಕ್ಕೂ ಇಲ್ಲ, ಬಿಸಾಕೋಕ್ಕೂ ಇಲ್ಲ. ಅಂಥ ಸಮಯದಲ್ಲಿ ಹೊರಗಡೆ ಕೊಟ್ಟು ಅವ್ರ ಜೀವನ ಉಳಿಸಿ ನಮ್ಮ ದೇಶಕ್ಕೂ ಒಳ್ಳೇದು ಮಾಡಿದರು. ಇನ್ನೊಂದು, ಬರೀ ವ್ಯಾಕ್ಸಿನ್ ಕೊಟ್ಟರೆ ಸಾಕಾಗೋದಿಲ್ಲ, ಮಿಕ್ಕದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ. ಬಹುಶಃ ನನಗನ್ಸುತ್ತೆ ಈ ರೆಮ್ಡಿಸಿವಿರ್ ಕೂಡ ಇಟ್ ಈಸ್ ನಾಟ್ ಅ ಡ್ರಗ್ ಆಫ್ ಚಾಯ್ಸ್ ಫಾರ್ ಕೊರೋನಾ. ಆದರೂ ಕೂಡ ಅದನ್ನ ಕ್ರಿಯೇಟ್ ಮಾಡಿಬಿಟ್ಟು ಒಂಥರ ಹೈಪ್ ಮಾಡಿದರು. ಅದು ಆ್ಯಕ್ಚುಲಿ ಇಟ್ ಈಸ್ ಅ ಯೂಸ್ಲೆಸ್ ಡ್ರಗ್ ಆ್ಯಂಡ್ ಇಟ್ ಈಸ್ ನಾಟ್ ಅ ಗುಡ್ ಥಿಂಗ್ ಎಟ್ ಆಲ್. ಅದೇ ಥರ ಈಗ ನೀವು ರೆಮ್ಡಿಸಿವಿರ್ದೇ ತೊಗೊಳ್ಳಿ, ಆಕ್ಸಿಜನ್ನೇ ತೊಗೊಳ್ಳಿ, ದೀಸ್ ಆರ್ ಆಲ್ ಕ್ರಿಯೇಟೆಡ್ ಕ್ರೈಸಿಸ್. ಆ್ಯಂಡ್ ಇನ್ ಸ್ಪೈಟ್ ಆಫ್ ದ್ಯಾಟ್ ದ ಗೌರ್ಮೆಂಟ್ ಹ್ಯಾಸ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್ ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಕಂಟ್ರಿ. ಆಮೇಲೆ ನನಗೇನು ಅನ್ಸೋದಂದರೆ, ಇವರು ಹೇಳಿದ್ರಲ್ಲ PPE ಕಿಟ್ ಇರಲಿಲ್ಲ ಇದಿರಲಿಲ್ಲ ಅಂತ,
ಮೊದಲು ಚೀನಾನಿಂದ ಎಲ್ಲ ತಗೊಂಡವರು ಓನ್ಲಿ 30% ಯೂಸ್ಫುಲ್ಲು, ಮಿಕ್ಕಿದ್ ಯೂಸ್ಲೆಸ್ ಅಂತ ರಿಟರ್ನ್ ಮಾಡಿದರು. ಆದರೆ ನಮ್ಮ ದೇಶದ DRDO ಇದೆಯಲ್ಲ, ನಾವು ಎದೆ ತಟ್ಕೊಂಡು ಹೇಳಬೇಕು, ಆ DRDO ಮಾಡಿರೋಂಥ ಕೆಲಸ ಇಡೀ ವಿಶ್ವದಲ್ಲಿ ಯಾವ ಇದನ್ನು ಕೂಡ ಮಾಡಿಲ್ಲ. ಆ DRDO-ನವರು ಕೇವಲ 15 ದಿನದಲ್ಲಿ 10 ಲಕ್ಷ N95 ಮಾಸ್ಕ್ಗಳನ್ನು ಕೊಟ್ಟರು ಗೊತ್ತಾ? ಇದು ಯಾರಾದರೂ ಮಾಧ್ಯಮದವ್ರು ಹೇಳಿದಾರ? ಅವರು ಇದರದ್ದು ಟೆಂಟ್ ಹಾಕಿದರು, ಯಾವುದು ಸ್ಯಾನಿಟೈಸೇಷನ್ ಟೆಂಟ್ಗಳನ್ನ ಮಾಡಿದರು. ಅಷ್ಟೇ ಅಲ್ಲ, ಈ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಆ ಪೇಷಂಟನ್ನು ಎಂಡೋಟ್ರಿಕಲ್ ಟ್ಯೂಬ್ ಹಾಕಬೇಕಾದ್ರೆ ಆ ಮುಖಕ್ಕೆ ರಾಚ್ಬಿಟ್ಟು ಡಾಕ್ಟ್ರುಗಳು ಸಾಯ್ತಾ ಇದ್ರು. ಅವರು ಸ್ಪೆಷಲ್ಲು ಈ ಲ್ಯಾಂಡ್ ಮೈನನ್ನು ಇದು ಮಾಡುವಾಗ ಮುಖ ಡಿಸ್ಟ್ರಾಯ್ ಆಗಬಾರ್ದು ಅಂತ ಹೇಗೆ ಫೇಸ್ ಶೀಲ್ಡ್ ಮಾಡ್ತಾರಲ್ಲ ಅಂಥ ಶೀಲ್ಡ್ಗಳನ್ನ ಡಾಕ್ಟ್ರಿಗೆ ಮಾಡಿಕೊಟ್ರು. ಅಷ್ಟೇ ಅಲ್ಲ, 10-15 ಸಾವಿರ ವಿದಿನ್ ನೋ ಟೈಮ್ ದೇ ಡಿಡ್ ಇಟ್. ಆ್ಯಂಡ್ ಅಷ್ಟೇ ಅಲ್ಲ, ಅವರು ಒಂದು ಪೈಪ್ ಕನೆಕ್ಟ್ ಮಾಡಿದ್ರೆ 8 ಜನರಿಗೆ ನಾವು ವೆಂಟಿಲೇಟರ್ ಕನೆಕ್ಟ್ ಮಾಡುವಂಥ ವ್ಯವಸ್ಥೆ ಮಾಡಿದ್ರು. ಇದು ಇಡೀ ಜಗತ್ತಿನ ಅಡ್ವಾನ್ಸ್ಡ್ ಕಂಟ್ರೀಸಲ್ಲೂ ಕೂಡ ಇಂಥ ಅದ್ಭುತವಾದಂಥ ಕೆಲಸ ಆಗಿಲ್ಲ, ಅದು ನಮ್ಮ ದೇಶದಲ್ಲಾಗಿದೆ. ನಾವು ಹೆಮ್ಮೆ ಪಡಬೇಕಾದಂಥ ವಿಚಾರ. ಈ ಸುಪ್ರೀಂ ಕೋರ್ಟು ಅದಕ್ಕೆ ಪರವಾಗಿ ಹೇಳಿದ್ರಿಂದ ನಾನು ಖಂಡಿತವಾಗಿ ಪ್ರತಿಯೊಬ್ಬ ಭಾರತೀಯರು ಕೂಡ ನಾವು ಭಾರತೀಯರಾಗಿದ್ದೀವಿ, ನಮ್ಮ ಸರ್ಕಾರ ಇಷ್ಟು ಒಳ್ಳೆ ಕೆಲಸ ಮಾಡಿದೆ, ನಾವು ಕೂಡ ಕೈ ಜೋಡಿಸ್ಬೇಕನ್ನೋ ಮನಸ್ಸು ನಮ್ಮೆಲ್ಲರಿಗೂ ಬರಬೇಕು. ನೀವು ಆಡಿದ ಮಾತುಗಳಿಗೆ ನಾನು ಪ್ರತಿಕ್ರಿಯೆ ತಗೋತೀನಿ. ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.